ಇಡೀ ವರದಿ ಏನ್ ಬರೀತಾರದ್ರೊಳಗ ಟಿಪ್ಪು ಸುಲ್ತಾನ ಬಗ್ಗೆ ಹೇಳಲು ಮಾತಾಡಿದ್ರು. ಇಲ್ಲಿ ಬಾ, ಅಲ್ಲಿ ವಿಡಿಯೋ ಮಾಡ್ಕೊಳಕತ್ತಾರ, ಹೇಳ್ತೀನಿ ನನಗೆ, ಚಂದಾಗಿ ಮಾಡ್ಕೋರಿ. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಕೋರ್ ಸುಳೆ ಮಗ, ಔರಂಗಜೇಬ್ ಒಬ್ಬ ಹರಾಮ್ಕೋರ್ ಸುಳೆ ಮಗ. ಬಾಗಲಕೋಟ್ ಮೇ ಗಣಪತಿ ವಿಸರ್ಜನ್ ಕೆ ದೌರಾನ್ ಭಡಕಾವು ಭಾಷಣ ದೇನೆ ಕೆ ಆರೋಪ್ ಮೇ ಯತನಾಲ್ ಪರ್ ಮಾಮಲಾ ದರ್ಜ್ ಕಿಯಾ ಗಯಾ ಹೈ. ಬಾಗಲಕೋಟ್ ಪುಲಿಸ್ ನೆ 19 ಸಿತಂಬರ್ ಕೋ ಬಾಗಲಕೋಟ್ ಮೇ ಹಿಂದೂ ಮಹಾಸಭಾ ಗಣಪತಿ ರ್ಯಾಲಿ ಮೇ ಸಾಂಪ್ರದಾಯಿಕ ರೂಪ ಸೆ ಭಡಕಾವು ಭಾಷಣ ದೇನೆ ಕೆ ಆರೋಪ್ ಮೇ ಭಾಜಪಾ ನೇತಾಓಂ ಔರ್ ವಿಧಾಯಕ್ ಬಸನ್ ಗೌಡಾ ಪಾಟಿಲ್ ಯತನಾಲ್ ಕೆ ಖಿಲಾಫ್ ಮಾಮಲಾ ದರ್ಜ್ ಕಿಯಾ ಹೈ. ವಿಜಯಪುರ ಶಹರ್ ಕೆ ವಿಧಾಯಕ್ ಯತನಾಲ್ ಪರ್ ಆರೋಪ್ ಹೈ ಕಿ ಉನ್ಹೊನೆ ಬಾಗಲಕೋಟ್ ಮೇ ಹಿಂದೂ ಮಹಾಸಭಾ ಗಣಪತಿ ಸಮಾರೋಹ ಕೆ ತಹತ್ ಆಯೋಜಿತ ರ್ಯಾಲಿ ಕೆ ದೌರಾನ್ ಸಾಂಪ್ರದಾಯಿಕ ರೂಪ ಸೆ ಭಡಕಾವು ಟಿಪ್ಪಣಿ ಕಿ ಥಿ. ಮುಸ್ಲಿಂ ಸಮುದಾಯ ಕೆ ನೇತಾಓಂ ಔರ್ ಬಾಗಲಕೋಟ್ ಕೆ ನಿವಾಸಿಯೋ ದ್ವಾರಾ ದರ್ಜ್ ಕರಾಯಿ ಗಯಿ ಶಿಕಾಯತ್ ಕೆ ಬಾದ್ ಮಾಮಲಾ ದರ್ಜ್ ಕಿಯಾ ಗಯಾ. ಐಪಿಎಸ್ ಪುಲಿಸ್ ಅಧೀಕ್ಷಕ್ ಅಮರನಾಥ್ ರೆಡ್ಡಿ ನೆ ಮೀಡಿಯಾ ಕರ್ಮಿಯೋ ಸೆ ಕಹಾ, ನಿನ್ನೆ ಮೊದಲದಲ್ಲಿ ಹಿಂದೂ ಮಾ ಗಣಪತಿದು ಏನು ವಿಸರ್ಜನಾ ಮೆರವಣಿಗೆ ಇತ್ತು. ಆ ಮೆರವಣಿಗೆಯಲ್ಲಿ ಬಿಜಾಪುರದ ಶಾಸಕರಾದ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಭಾಗವಹಿಸಿದರು. ಆ ಭಾಗವಹಿಸಿ ಶಿವಾಜಿ ಸರ್ಕಲ್ ಹತ್ರ ಕೆಲವೊಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಮುಧೋಳ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ವಿ. ಮುಂದಿನ ಮೇಲೆ ಅದರದ್ದು ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮನ ಜರುಗಿಸ್ತೀವಿ. ಅಷ್ಟು ನಾವು ಸೋಮಟೊ ಕೇಸ್ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಸೊ ಅದು ಮುಂದಿನದು ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮ ಜೋರಿಸ್ತೀವಿ. ಅದು ಏನು ಮಾತಾಡಿದಾರೆ ಅಂತ ಅದರದ್ದು ಸಿ ಡಿ ಜೊತೆನ ನಾವು ಅದರ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರನ ಸಲ್ಲಿಸ್ತೀವಿ. ಅದರದ್ದು ಇದೆ, ಸುಮಾರು ಕೇಸಸ್ ಇದೆ, ಮೊನ್ನೆ ಎಲೆಕ್ಷನ್ ಆಗಿರತಕ್ಕಂಥದ್ದು ಇದೆ. ಸೊ ಅದನ್ನೆಲ್ಲದನ್ನು ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು.